ಕೋಲಾರದಿಂದ ಸ್ಪರ್ಧೆ ಮಾಡುವಂತ ಸುಳಿವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊಟ್ಟ ನಂತರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ನಡೆಯತಾ ಇದೆ ಯಾವ ರೀತಿಯಾದಂತ ಚರ್ಚೆ ಏನಾಗಬಹುದು ಸಿದ್ದರಾಮಯ್ಯ ಅವರು ಗೆಲ್ಲಬಹುದಾ ಅಥವಾ ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ಹಾಗೆ ಬಿಜೆಪಿ ಸೇರಿ ಒಟ್ಟಾಗಿ ಸೇರಿ ದೊಡ್ಡ ಹೊಡೆತವನ್ನ ಕೊಡಬಹುದಾ ಈ ರೀತಿಯಾದಂತ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೆಯತಾ ಇದೆ ಮುಸ್ಲಿಂ ಕುರುಬ ಹಾಗೆ ಎಸ್ಸಿ ಒಕ್ಕಲಿಗ ಮತಗಳು ಕೋಲಾರ ಕ್ಷೇತ್ರದಲ್ಲಿ ನಿರ್ಣಾಯಕ ಮುಸ್ಲಿಂ ಮತಗಳು ಆಲ್ಮೋಸ್ಟ್ 55,000ದಷ್ಟಿದ್ದಾವೆ ಎಸ್ಸಿ ಮತಗಳು ಕೂಡ 49,000ಕ್ಕಿಂತಲೂ ಹೆಚ್ಚಿದ್ದಾವೆ ಇನ್ನು ಒಕ್ಕಲಿಗ ಮತಗಳು ಕೂಡ 40,000ಕ್ಕಿಂತ ಹೆಚ್ಚು ಜೊತೆಗೆ ಕುರುಬ ಮತಗಳು ಕೂಡ 28 ರಿಂದ 30,000 ಕುರುಬ ಮತಗಳು ಇದ್ದಾವೆ ಹೀಗಾಗಿ ಇಫ್ ಇನ್ ಕೇಸ್ ಈಗ ಸಿಎಂ ಇಬ್ರಾಹಿಂ ಅವರೇ ಸುಳಿವು ಕೊಟ್ಟಿರುವಂತ ರೀತಿನಲ್ಲೇ ನಾವು ಗಮನಿಸೋದಾದ್ರೆ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದಲ್ಲಿ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಅದರ ಅಪೋಸಿಟ್ ಆಗಿ ಜೆಡಿಎಸ್ ಸಿಎಂ ಇಬ್ರಾಹಿಂ ಅವರನ್ನ ಕಣಕ್ಕಿಳಿಸಿದ್ರೆ ಮುಸ್ಲಿಂ ಓಟುಗಳಿಗೆ ಪೆಟ್ಟು ಬೀಳುವ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ ಯಾಕಂದ್ರೆ 55,000 ಕ್ಕೂ ಹೆಚ್ಚು ಮುಸ್ಲಿಂ ಮತಗಳು ಕೋಲಾರ ಕ್ಷೇತ್ರದಲ್ಲಿ ಇದ್ದಾವೆ ಇನ್ನು ಮುನಿಯಪ್ಪ ಅವರ ಮುನಿಸಿನಿಂದ ಎಸ್ಸಿ ಮತಗಳು ಕೂಡ ಲಾಸ್ ಆಗಬಹುದು ಕೆಹೆಚ್ ಮುನಿಯಪ್ಪ ಸಿದ್ದರಾಮಯ್ಯ ಅವರ ವಿರುದ್ಧ 2019 ರಿಂದಾನೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಕ್ಷದಲ್ಲಿ ತಮಗೆ ಸಿಗಬೇಕಾದಂತ ಬೆಲೆಯನ್ನ ನೀಡತಾ ಇಲ್ಲ ತಮ್ಮನ್ನ 2019 ರ ಚುನಾವಣೆಯಲ್ಲಿ ಸೋಲಿಸಿದಂತ ರಮೇಶ್ ಕುಮಾರ್ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳತಿಲ್ಲ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಕೆಹೆಚ್ ಮುನಿಯಪ್ಪ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಹೊರತಾಗಿ ಸಿದ್ದರಾಮಯ್ಯ ಅವರು ಕೋಲಾರ ತೆರಳಿದಂತ ಸಂದರ್ಭದಲ್ಲೂ ಮುನಿಯಪ್ಪ ಅವರು ಇರಲಿಲ್ಲ ಅವರು ರಾಜಸ್ಥಾನದಲ್ಲೆಲ್ಲೋ ಇದ್ದರು ಅವರ ಬೆಂಬಲಿಗರಿಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವಂತ ಅವಕಾಶ ಸಿಗಲಿಲ್ಲ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಇವತ್ತು ಕೆಹೆಚ್ ಮುನಿಯಪ್ಪ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತದನ್ನ ನಾವು ಗಮನಿಸಿದ್ವಿ ಹೀಗಾಗಿ ಆ ಮುನಿಸಿನಿಂದಾಗಿ ಎಸ್ಸಿ ಮತಗಳು 49,000 ಕ್ಕೂ ಹೆಚ್ಚು ಎಸ್ಸಿ ಮತಗಳಿದ್ದಾವೆ ಅದು ಸಿದ್ದರಾಮಯ್ಯ ಅವರ ಕೈ ತಪ್ಪಬಹುದು ಅನ್ನುವಂತ ಚರ್ಚೆ ಕೂಡ ಇದೆ ಮತ್ತೊಂದು ಕಡೆಗೆ ಇಫ್ ಇನ್ ಕೇಸ್ ವರ್ತೂರು ಪ್ರಕಾಶ್ ಅವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದೇ ಆದಲ್ಲಿ ಕುರುಬ ನಾಯಕರಿದ್ದಾರೆ ವರ್ತೂರು ಪ್ರಕಾಶ್ ಕುರುಬ ಸಮುದಾಯದವರಾಗಿದ್ದಾರೆ ಕುರುಬ ಸಮುದಾಯದ 28 ರಿಂದ 30,000ದಷ್ಟು ಮತಗಳಿದ್ದಾವೆ ಆ ಮತಗಳು ಸಿದ್ದರಾಮಯ್ಯ ಅವರಿಗೆ ಲಭ್ಯವಾಗಬೇಕಾದಂತ ಮತಗಳು ಡಿವೈಡ್ ಆಗುವಂತ ಚಾನ್ಸಸ್ ಇದೆ ಹೀಗಾಗಿ ತ್ರಿಕೋನ ಸ್ಪರ್ಧೆ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇವೆ ಕೇಕ್ ವಾಕ್ ಆಗಲಿಕ್ಕಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಕ್ಷೇತ್ರ ಅಂತ ಹೇಳಿ ಹೀಗಾಗಿ ಮೊದಲು ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯವನ್ನ ಸರಿಪಡಿಸಬೇಕು ಅನ್ನುವಂತ ಸಲಹೆಯನ್ನ ಖುದ್ದು ಕೆಎಚ್ ಮುನಿಯಪ್ಪ ಅವರು ನೀಡಿದ್ದಾರೆ ಮುನಿಯಪ್ಪ ಹಾಗೆ ಮೂಲ ಕಾಂಗ್ರೆಸಿಗರ ವಿಶ್ವಾಸವನ್ನ ಗಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೆ ಇಫ್ ಇನ್ ಕೇಸ್ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದೇ ನಿಜ ಆದ್ರೆ ಬಟ್ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಏನಿದೆ ಕೋಲಾರ ಅಥವಾ ವರುಣಾ ಕ್ಷೇತ್ರ ಈ ಎರಡೂ ಲೆಕ್ಕಾಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇದ್ದಾರಂತೆ ಈ ಮಾತುಗಳು ಕೂಡ ಕೇಳಬರ್ತಾ ಇದೆ ಕೋಲಾರದಿಂದ ಸ್ಪರ್ಧೆ ಅನ್ನುವಂತ ಟ್ರೆಂಡ್ ಸೆಟ್ ಮಾಡೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಈ ರೀತಿಯಾದಂತ ಮಾತುಗಳು ಯಾವ ಕಾರಣಕ್ಕೆ ಅತ್ತ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸುವಂತ ಆಯ್ಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಇರಿಸಿಕೊಂಡಿದ್ದಾರೆ ಕೋಲಾರದಲ್ಲಿ ಸಾಕಷ್ಟು ಬಾರಿ ಮಾತನಾಡುವಾಗ ಒಂದಸಲ ಹೇಳಿದ್ರು ನಾನು ಮುಂದೆ ನಾಮಿನೇಷನ್ ಫೈಲ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಒಂದೆರಡು ಮೂರು ಆಯ್ಕೆಗಳಿದ್ದಾವೆ ನನ್ನ ಬಳಿ ಅಂತ ಹೇಳುವಂತಹ ಸಂದರ್ಭದಲ್ಲೂ ಕೋಲಾರ ಹಾಗೆ ವರುಣಾ ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರು ಸ್ಟ್ರೆಸ್ ಮಾಡಿ ಹೇಳಿದ್ದನ್ನ ನಾವಿಲ್ಲಿ ಕಡೆಗಣಿಸೋ ಹಾಗಿಲ್ಲ ಹಾಗಾಗಿ ವರುಣಾದ ಒಂದು ಆಪ್ಷನ್ ಅನ್ನ ಖಂಡಿತವಾಗ್ಲೂ ಅವರು ಇಟ್ಕೊಂಡಿದ್ದಾರೆ ಆದ್ರೆ ವರುಣಾದಲ್ಲಿ ಇತರ ಪಕ್ಷಗಳು ಕೂಡ ಬಹಳ ಅಲರ್ಟ್ ಆಗಿ ಸ್ಟ್ರಾಟಜಿಯನ್ನ ಮಾಡ್ತಾ ಇವೆ ಬದಾಮಿ ಕ್ಷೇತ್ರವನ್ನ ಕೊನೆಯ ಆಯ್ಕೆಯಾಗಿ ಬಹುಶಃ ಸಿದ್ದರಾಮಯ್ಯ ಅವರು ಇಟ್ಕೊಂಡಿರಬಹುದು ಖುದ್ದು ಅವರೇ ಹೇಳಿದ್ದಾರೆ ಬಹಳ ಲಾಂಗ್ ಡಿಸ್ಟೆನ್ಸ್ ಕಷ್ಟಕಾಲದಲ್ಲಿ ಕೈ ಹಿಡಿದಿದ್ದಾರೆ ನಿಜ ಬಟ್ ತುಂಬಾ ದೂರ ಆಗಿರೋದ್ರಿಂದ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನನ್ನ ಕೈ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಕೋಲಾರದ ಮೇಲೆ ಆಸೆ ವರುಣಾ ಮೇಲೆ ಪ್ರೀತಿ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ತಮ್ಮ ತಾವು ನಿಲ್ಲುವಂತ ಕ್ಷೇತ್ರವನ್ನ ಬಿಂಬಿಸುವಂತ ಪ್ರಯತ್ನವನ್ನಂತೂ ಮಾಡ್ತಿದ್ದಾರೆ ವರುಣಾ ಕ್ಷೇತ್ರದಲ್ಲೂ ತಮ್ಮ ಪರ ಟ್ರೆಂಡ್ ಸೆಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಖುದ್ದು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕಳೆದ ಅಕ್ಟೋಬರ್ 17ನೇ ತಾರೀಕೆ ಇಫ್ ಇನ್ ಕೇಸ್ ಅಪ್ಪ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ಅಪ್ಪನಿಗೋಸ್ಕರ ನಾನು ಕ್ಷೇತ್ರವನ್ನ ಬಿಟ್ಕೊಡ್ತೀನಿ ನಾನು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೀಗಾಗಿ
ಸಿದ್ದರಾಮಯ್ಯ ಅವರ ಈ ತಂತ್ರಗಾರಿಕೆ ಇದೆಯಲ್ಲ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕೋಲಾರವನ್ನ ತೋರಿಸಿ ವರುಣಾದಲ್ಲಿ ಗೆಲ್ಲುವಂತ ಕಾರ್ಯತಂತ್ರವನ್ನ ಅಥವಾ ಒಂದು ತಂತ್ರಗಾರಿಕೆಯನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾಡುತ್ತಿದ್ದಾರಾ ಅನ್ನುವಂತ ಚರ್ಚೆ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ನಡೆಯತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ